ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಬಿಸಿಊಟದ ಕಾರ್ಯಕರ್ತರ ಅಧ್ಯಕ್ಷರಾದ ಶಶಿಕಲಾ ಮ್ಯಾಗೇರಿ ಇವರ ಗಮನಕ್ಕೆ ಬಂದಂತೆ ಸರ್ಕಾರಿ ಶಾಲೆಯಲ್ಲಿ ಬಿಸಿಊಟದ ಕಾರ್ಯಕರ್ತರಿಗೆ ಸುಮಾರು 12 ತಿಂಗಳ ಸಂಬಳ ನೀಡದೇ ಇರುವುದು ಮತ್ತು ಶಿಕ್ಷಕ ಹಾಗೂ ಮತ್ತು ಮುಖ್ಯ ಶಿಕ್ಷಕರು ಇವರಿಂದ ತುಂಬಾ ಕಿರುಕುಳ ನೀಡುವುದು ಕಂಡುಬಂದಿದೆ ಹಾಗೂ ಸುಮಾರು ಜನ ಕಾರ್ಯಕರ್ತರಿಗೆ ಶೌಚಾಲಯ ಶುಚಿಗೊಳಿಸುವುದು ಮತ್ತು ಶಾಲಾ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರಿಂದ ಹಾಗೂ ಎಸ್ಡಿಎಂಸಿ ಅವರಿಂದ ಕೆಲಸ ಬಿಡಿಸುವುದಾಗಿ ಕಿರುಕುಳ ನೀಡುವುದು ಕಂಡುಬಂದಿದೆ ಮತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬರು ಬಸವನ ಭಾಗೇವಾಡಿ ಇವರಿಗೆ ಮನವಿ ಸ್ವೀಕರಿಸದೇ ಇರುವುದು ಹಾಗೂ ಉಪ ತಹಸೀಲ್ದಾರ್ ಸಾಹೇಬರು ಬಿಸಿ ಊಟದ ಕಾರ್ಯಕರ್ತರ ಮನವಿ ಸ್ವೀಕರಿಸಿ ಮಾನವೀಯತೆ ಮೆರೆದರು ಈ ಎಲ್ಲಾ ವಿಷಯಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ತಕ್ಷಣವೇ ಕ್ರಮ ತೆಗೆದುಕೊಂಡು ಕಾರ್ಯಕರ್ತರಿಗೆ ಸರಿಯಾದ ಸಂಬಳ ನೀಡಬೇಕು ಹಾಗೂ ಕೆಲಸದ ವಿಷಯದಲ್ಲಿ ಶಿಕ್ಷಕರು ಭಾಗಿಯಾಗದ ಹಾಗೆ ಇರಬೇಕು ಹಾಗೂ ಬಿಸಿ ಊಟದ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಿಕೊಡಬೇಕು ಇಲ್ಲವಾದಲ್ಲಿ ಬಿಸಿ ಊಟದ ತಾಲೂಕು ಅಧ್ಯಕ್ಷರಾದ ಶಶಿಕಲಾ ಮ್ಯಾಗೇರಿ ಇವರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಕೊರೋನಾ ಬಂತು ಎಲ್ಲರಿಗೂ ಪಗಾರ ಕೊಟ್ಟರು ನಮ್ಗೆ ಏನೋ ಒಂದು ರೂಪಾಯಿ ಪಗಾರ ಇಲ್ಲ ಮತ್ತು ಅದ್ರ ಜಾಗದಾಗ ಇದು ಬೇರೆ ಭಾಳ ಅದಾರ ಆದ್ರೆ ಅಂತ ಕಾರಣ ಸರ್ಕಾರಕ್ಕೂ ತಿಳಿಯಲಿಲ್ಲ ಈಗ ನಾವು ಎಲ್ಲ ತರನೂ ಕಷ್ಟ ಐತಿ ಕರೆ ಆದ್ರೆ ನಮ್ಗೆ ಬರೀ 27 ರೂಪಾಯಿ ಪಗಾರ 27 ರೂಪಾಯಿ ಪಗಾರದಾಗ ಏನೂ ಆಗುದಿಲ್ಲ ಈಗ ನಮ್ಗೆ ಎಲ್ಲ ಶಿಕ್ಷಕರು ಎಲ್ಲರೂ ಒಂದಿನ ಪಗಾರ ದುಡಿಯಾಕತ್ತೆ ಒಂದಿನ ಪಗಾರ ಅವ್ರಿಗೆ ಬರ್ತದೆ ನಾವು ಅವರು ಒಂದು 50 ಸಲ 20 ಸಲ ಪಗಾರ ತಗೋತಾರ ನಾವು ಒಂದಿನ ಪಗಾರದಾಗ ಅವ್ರ ಪಗಾರದಾಗ ಒಂದಿನ ದುಡಿಯಾಕತ್ತೆ ನಾವು ಆದ್ರೆ ನಮ್ಗೇನು ಪಗಾರ ಇಲ್ಲ ಮತ್ತೆ ನಾವು ಎಷ್ಟು ಹೋರಾಟ ಮಾಡ್ತೇವೆ ಸ್ಟ್ರೈಕ್ ಮಾಡ್ತೇವೆ ಆದ್ರೆ ನಮ್ದು ಬಿಸಿ ಊಟ ಆಯ್ತು ಅಂತ ನಮ್ಗೆ ಗೌರ್ಮೆಂಟ್ಗೂ ತಿಳಿಯವಂತು ಸರ್ಕಾರಕ್ಕೆ ಏನು ತಿಳಿಯವಂತು ಅದಕ್ಕೆ ನಾವು ಎಲ್ಲರೂ ಕೂಡಿ ಮತ್ತು ಎಷ್ಟು ಒಗ್ಗಟ್ಟು ಇದ್ರು ಸ್ಟ್ರೈಕ್ ಮಾಡ್ತೇವೆ ಮತ್ತೆ ಎಲ್ಲ ಕಡೆ ದಿಲ್ಲಿಗೆ ಹೋಗಿ ಬಂದೇವಿ ಎಲ್ಲಾಗ ಹೋಗಿ ಬಂದ್ರು ನಮಗೆ ಏನು ಪಗಾರ ಆಗಲಿಲ್ಲ ನಾವು ಬಿಸಿ ಊಟದಾರ ಅನ್ನೋದು ಬಟ್ ಗೌರ್ಮೆಂಟ್ಗೆ ತಿಳಿಯಕಂತ ಶಿವಪುತ್ರ ವಡ್ಡರ್ ಮಹಾಯುದ್ಧ ನ್ಯೂಸ್ ಬಸವನ ಭಾಗೇವಾಡಿ ಖಾಸಗಿ ಹೂಡಿಕೆ ಮತ್ತು ಅಲ್ಲಿ ಗುತ್ತಿಗೆ ಒಳಗುತ್ತಿಗೆ ಮತ್ತಿತರ ಮಾದರಿಯ ಭೂಮಿಯನ್ನು ನಿಗದಿಪಡಿಸಬೇಕು ಎಲ್ಲ ಕಾರ್ಮಿಕರು ನೌಕರರಿಗೆ ಸೇವಾ ಭದ್ರತೆ ಒದಗಿಸಬೇಕು